ಪ್ರೀತಿಯ ಸ್ನೇಹಿತರಿಗೆ ಸಿಬಿಎಸ್ಸಿ ಗುರು ಚಾನಲ್ನಿಂದ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಟಚ್ ಮಾಡಿ. ಆ ಮೂಲಕ ನಾವು ನೀಡುವಂತಹ ಪ್ರತಿಯೊಂದು ವಿಡಿಯೋ ತಪ್ಪದೆ ನಿಮಿಷಗಳನ್ನು ನೋಡ್ಕೊಳ್ಳಿ. ಈಗ ಏಟ್ ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ನ ಕಂಪೇರಿಂಗ್ ಕ್ವಾಂಟಿಟೀಸ್, ಇದರ ಎಕ್ಸೈಸ್ 8.3 ಇರುವಂತಹ ಕ್ವಶನ್ ನಂಬರ್ 4 ಅನ್ನ ಸಾಲ್ವ್ ಮಾಡೋಣ. ಮೊದಲಿಗೆ ಕ್ವಶನ್ ಅನ್ನು ಅರ್ಥ ಮಾಡ್ಕೊಳ್ಳೋಣ. ಐ ಬಾರೋ 12,000 ರುಪೀಸ್ ಫ್ರಮ್ ಜಮ್ಶೆಡ್ ಅಟ್ 6% ಪರ್ ಆನಮ್ ಸಿಂಪಲ್ ಇಂಟ್ರೆಸ್ಟ್ ಫಾರ್ 2 ಇಯರ್ಸ್. ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ನಲ್ಲಿ 12,000 ರುಪೀಸ್ ಅನ್ನ ಜಮ್ಶೆಡ್ ಇಂದ ಬಾರೋ ಮಾಡ್ತಾರೆ, ಅಂದ್ರೆ ಪಡ್ಕೊಂತಾರೆ. ಇಂಟ್ರೆಸ್ಟ್ ರೇಟ್ 6%, ಇಯರ್ಸ್ 2. ಈಗ ಹ್ಯಾಡ್ ಐ ಬಾರೋಡ್ ದಿಸ್ ಸಮ್ ಅಟ್ 6% ಪರ್ ಆನಮ್ ಕಾಂಪೌಂಡ್ ಇಂಟ್ರೆಸ್ಟ್, ಅಕಸ್ಮಾತ್ ನಾನೇನಾದ್ರೂ ಇದೇ ಅಮೌಂಟ್ ಅನ್ನ ಸಿಂಪಲ್ ಇಂಟ್ರೆಸ್ಟ್ ನಲ್ಲಿ ಬಾರೋ ಮಾಡಬಿಟ್ಟು ಕಾಂಪೌಂಡ್ ಇಂಟ್ರೆಸ್ಟ್ ನಲ್ಲಿ ಬಾರೋ ಮಾಡಿದ್ರೆ ಎಷ್ಟು ಎಕ್ಸ್ಟ್ರಾ ಅಮೌಂಟ್ ಅನ್ನ ಕೊಡಬೇಕಾಗ್ತಿತ್ತು ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಅಂದ್ರೆ ಮೊದಲಿಗೆ ಈ ಅಮೌಂಟ್ ಗೆ ಇದೇ ಇಂಟ್ರೆಸ್ಟ್ ರೇಟ್ ಇಂದ ಅದೇ ನಂಬರ್ ಆಫ್ ಇಯರ್ಸ್ ಗೆ ಸಿಂಪಲ್ ಇಂಟ್ರೆಸ್ಟ್ ಅನ್ನ ಫೈಂಡ್ ಔಟ್ ಮಾಡಬೇಕು. ನಂತರ ಅದೇ ಪ್ರಿನ್ಸಿಪಲ್, ಅದೇ ರೇಟ್ ಆಫ್ ಇಂಟ್ರೆಸ್ಟ್, ಅದೇ ನಂಬರ್ ಆಫ್ ಇಯರ್ಸ್, ಕಾಂಪೌಂಡ್ ಇಂಟ್ರೆಸ್ಟ್ ಅನ್ನ ಫೈಂಡ್ ಔಟ್ ಮಾಡಬೇಕು ಎರಡರಲ್ಲಿ. ಈಗ ಇವರೇ ಹೇಳಿರುವಂತೆ ಸಿಂಪಲ್ ಇಂಟ್ರೆಸ್ಟ್ ಗಿಂತ ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟು ಹೆಚ್ಚಾಗುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ನಿಮಗೆ ಕ್ವಶನ್ ಅರ್ಥ ಆಗಿದೆ ಅನ್ಕೊಂಡಿದೀನಿ. ಈಗ ಮೊದಲಿಗೆ ಸಿಂಪಲ್ ಇಂಟ್ರೆಸ್ಟ್ ಅನ್ನ ಫೈಂಡ್ ಔಟ್ ಮಾಡೋಣ. ಪ್ರಿನ್ಸಿಪಲ್ ಟೈಮ್ 2 ಇಯರ್ಸ್, ರೇಟ್ ಆಫ್ ಇಂಟ್ರೆಸ್ಟ್ 6%. ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಪಿ ಟಿ ಆರ್ ಬೈ 100. ಪಿ ಅಂದ್ರೆ ಇಲ್ಲಿ ಪ್ರಿನ್ಸಿಪಲ್ ಎಷ್ಟಿದೆ, 12,000. ಪಿ ಅಂದ್ರೆ ಟೈಮ್ 2 ಇಯರ್ಸ್, ಆರ್ ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ 6/100. 2 0 2 0 ಕ್ಯಾನ್ಸಲ್ ಆಯ್ತು. 120 × 6 = 12. 12 0 = 0, 12 2 = 24, ಹೀಗೆ 2 = 12, 1 = 12 = 14. 1,440 ರುಪೀಸ್ ಇದೇನಿದು ಸಿಂಪಲ್ ಇಂಟ್ರೆಸ್ಟ್. ಈಗ ಕಾಂಪೌಂಡ್ ಇಂಟ್ರೆಸ್ಟ್ ಅನ್ನು ಫೈಂಡ್ ಔಟ್ ಮಾಡೋಣ. ಕಾಂಪೌಂಡ್ ಇಂಟ್ರೆಸ್ಟ್ ಅನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ ನಾವು ಮೊದಲು ಅಮೌಂಟ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಅಮೌಂಟ್ ಇಸ್ ಈಕ್ವಲ್ ಟು ಪಿ ಇಂಟು 1 + r/100 n. ಇಲ್ಲಿ ಸಹ ಸೇಮ್ ಪ್ರಿನ್ಸಿಪಲ್, ಸೇಮ್ ನಂಬರ್ ಆಫ್ ಇಯರ್ಸ್, ಸೇಮ್ ರೇಟ್ ಆಫ್ ಇಂಟ್ರೆಸ್ಟ್. ಹಾಗಾಗಿ ನೇರವಾಗಿ ನಾವು ಅವೇ ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. 12,000 × 1 + 6/100² ಈಗ 6 ಅನ್ನ 2 3 = 6 ಮತ್ತು 2 5 = 10, 0 = 0. ಈ ರೀತಿ 6/100 ಅನ್ನ ಕ್ಯಾನ್ಸಲ್ ಮಾಡಿದ ನಂತರ ಅಮೌಂಟ್ ಈಸ್ ಈಕ್ವಲ್ ಟು 12,000 × 1 + 3/50² ಈಗ ರಫ್ ಟರ್ಮ್ನಲ್ಲಿ ನೋಡ್ಕೊಳ್ಳೋಣ. 1/1 / 3/50, ಎರಡರ ಎಲ್ಸಿಎಂ ಎಷ್ಟಾಗುತ್ತೆ, 50. ಹಾಗಾಗಿ 50 ಬರೋ ರೀತಿ ಡಿನಾಮಿನೇಟರ್ಗಳನ್ನ ಕನ್ವರ್ಟ್ ಮಾಡಬೇಕು. 1 = 50, 1 = 50 = 50, ಮೇಲಿನ ನಂಬರ್ 15 ನಾನೇ ಮಲ್ಟಿಪ್ಲೈ ಮಾಡಬೇಕು. 51 = 50, 51 = 50, 3 1 = 3. ಇದಾಗಿದ್ದೇನು 50 / ಮೇಲಿನ ನಂಬರ್ 50 ನ್ಯೂಮರೇಟರ್, ಈ ನಂಬರ್ 3 ನ್ಯೂಮರೇಟರ್, ಎರಡನ್ನು ಆಡ್ ಮಾಡಿದ್ರೆ 53/50. ಅಮೌಂಟ್ ಈಸ್ ಈಕ್ವಲ್ ಟು 12,000 × 53/50² ಈಗ ಅಮೌಂಟ್ ಈಸ್ ಈಕ್ವಲ್ ಟು 12,000 × 53/50 × 53/50. 1 0 1 0 ಕ್ಯಾನ್ಸಲ್, ಈ ಝೀರೋನು ಕ್ಯಾನ್ಸಲ್. 5 1 = 5, 2 = 10, 2 = 20, 5 = 4 = 20. ಅಮೌಂಟ್ ಈಸ್ ಈಕ್ವಲ್ ಟು 24 × 53 × 53/5. ಇವಿಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿದ ನಂತರ ನಮ್ಗೆ ಎಷ್ಟು ಆನ್ಸರ್ ಬಂತು, 13,483.2 ರುಪೀಸ್. ಈಗ ಕಾಂಪೌಂಡ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಅಮೌಂಟ್ ಮೈನಸ್ ಪ್ರಿನ್ಸಿಪಲ್. ಅಮೌಂಟ್ ಎಷ್ಟು, 13,483.2, ಪ್ರಿನ್ಸಿಪಲ್ ಎಷ್ಟು, 12,000. ಈಗ ಕಾಂಪೌಂಡ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ರೆಕ್ಟ್ ಮಾಡಿದ ಮೇಲೆ ಬಂದಂತ ಅಮೌಂಟ್ 1,483.2 ರುಪೀಸ್. ಈಗ
What extra amount would I have to pay? Extra amount to be paid. ಎಷ್ಟಾಗುತ್ತೆ 1483.2 ಮೈನಸ್ 1440. ಇವೆರಡನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ 1483.2 ಮೈನಸ್ 1440.02343.43.2 ಎಕ್ಸ್ಟ್ರಾ ಅಮೌಂಟ್ ಎಷ್ಟು ರುಪೀಸ್ 43.2. ಸ್ನೇಹಿತರೆ, ನಿಮಗೆ ಇಲ್ಲಿಗೆ ಈ ಕ್ವಶನ್ ಅನ್ನು ಯಾವ ರೀತಿ ಸಾಲ್ವ್ ಮಾಡಬೇಕಂತ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಕ್ವಶನ್ ಅನ್ನು ಸಾಲ್ವ್ ಮಾಡೋದನ್ನು ನೋಡೋಣ. ಇಲ್ಲಿವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು.